ಗಲಭೆ ಎಬ್ಬಿಸಿದ ಎಸ್ಡಿಪಿಐ ಪಿಎಫ್ಐ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಈ ಬಗ್ಗೆ ಅನೇಕ ವಿಚಾರಗಳು ಹರಿದಾಡ್ತಾ ಇದೆ. ಪ್ರತಿಭಟನೆ ನಿರತರಲ್ಲಿ ಪೊಲೀಸರು ಎಷ್ಟೇ ಬೇಡಿಕೊಂಡ್ರು, ವಿನಮ್ರವಾಗಿ ಕೇಳಿದ್ರು ಅರ್ಥೈಸಿಕೊಳ್ಳದ ಎಸ್ಡಿಪಿಐ ಪಿಎಫ್ಐ ಕಾರ್ಯಕರ್ತರು ಗೂಂಡಾಗಳಂತೆ ವರ್ತಿಸಿ ಕಾರ್ಯನಿರತ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಆದ್ರೂ ಕೂಡ ಎಲ್ಲ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದೀವಿ. ದಯಮಾಡಿ ಇನ್ನೊಂದ್ಸಲ ಹೇಳ್ತಿದ್ದೀವಿ, ಯಾರು ಕೊಟ್ಟಿ ತಿಳ್ಕೊಳ್ಬೇಡಿ. ಇದಕ್ಕೆ ಸಂಬಂಧಿಸಿದ ಹಲವು ವಿಡಿಯೋಗಳು ಈಗಾಗಲೇ ವೈರಲ್ ಆಗಿದ್ದು ಈ ವಿಡಿಯೋಗಳೇ ಸಾಕ್ಷಿ ಹೇಳ್ತಾ ಇದೆ. ಉಪ್ಪಿನಂಗಡಿ ರಸ್ತೆಯಲ್ಲಿ ನಗರ ಭಜನೆಯ ಮೆರವಣಿಗೆ ಆಯೋಜನೆಯಾಗಿತ್ತು. ಈ ನಡುವೆ ನಗರ ಭಜನೆಗೂ ತೊಂದರೆಯಾಗದಂತೆ, ಪ್ರತಿಭಟನೆಗೂ ತೊಂದರೆಯಾಗದಂತೆ ಪೊಲೀಸರು ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ. ಆದರೆ ಭಜನೆಯ ಮೆರವಣಿಗೆ ಮುಗಿತಾ ಇದ್ದಂತೆ ಎಸ್ಡಿಪಿಐ ಹಾಗೂ ಪಿಎಫ್ಐ ಕಾರ್ಯಕರ್ತರು ಪ್ರತಿಭಟನೆಯನ್ನ ಚುರುಕುಗೊಳಿಸಿ ರಾಕ್ಷಸರಂತೆ ಮೆರೆದಿದ್ದಾರೆ. ಅಲ್ಲದೆ ಪೊಲೀಸರ ಮೇಲೆ ಬದಿಯಲ್ಲಿ ಕುಳಿತು ಕಲ್ಲು ತೂರಾಟ ಮಾಡಿರುವ ಘಟನೆಯೂ ನಡೆದಿದೆ. ಹೀಗಾಗಿ ಪೊಲೀಸರು ಎಸ್ಡಿಪಿಐ ಹಾಗೂ ಪಿಎಫ್ಐ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ನಡುವೆ ಎಸ್ಐ ಪ್ರಸನ್ನ ಅವರಿಗೆ ಚೂರಿ ಇರಿದು ಇತರ ಪೊಲೀಸರಿಗೆ ಹಲ್ಲೆಯನ್ನ ನಡೆಸಿ ಪೊಲೀಸ್ ಠಾಣೆಗೆ ಹಾಗೂ ಪೊಲೀಸ್ ವಾಹನವನ್ನ ಜಖಂಗೊಳಿಸಿ ಉಗ್ರವಾಗಿ ವರ್ತಿಸಿದ್ದಾರೆ. ಅಲ್ಲದೆ ಎಸ್ಡಿಪಿಐ ಹಾಗೂ ಪಿಎಫ್ಐ ಕಾರ್ಯಕರ್ತರು ಪೊಲೀಸರ ಮೇಲೆ ದಾಳಿ ನಡೆಸಿದ ಸಂದರ್ಭ ಪೊಲೀಸರಿಗೆ ಗಾಯವಾಗಿತ್ತು. ಕಲ್ಲು ತೂರಾಟ ನಡೆಸಿದ ಸಂದರ್ಭದಲ್ಲಿ ಪೊಲೀಸರಿಗೆ ಎಸೆದ ಅದೆಷ್ಟೋ ಕಲ್ಲುಗಳು ಪ್ರತಿಭಟನಾ ನಿರತರ ಮೇಲೆ ಬಿದ್ದು ರಕ್ತ ಸಿಕ್ತವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪ್ರತಿಭಟನಾ ನಿರತರು ಗೂಂಡಾಗಳಂತೆ ವರ್ತಿಸಿ ಪೊಲೀಸರ ಮೇಲೆಯೇ ಹಲ್ಲೆಯನ್ನ ನಡೆಸಿದ್ರು ಕೂಡ ಇಲ್ಲಿ ಪೊಲೀಸರು ತಮ್ಮ ಕರ್ತವ್ಯ ಮೆರೆದಿದ್ದಾರೆ, ಮಾನವೀಯತೆ ಮೆರೆದಿದ್ದಾರೆ. ಎಸ್, ಪ್ರತಿಭಟನಾ ನಿರತ ಗೂಂಡಾಗಳು ಕಲ್ಲು ತೂರಾಟ ನಡೆಸಿದಾಗ ಕಲ್ಲು ತಾಗಿ ಗಾಯಗೊಂಡ ಪ್ರತಿಭಟನಾ ನಿರತ ಗಾಯಾಳುಗಳನ್ನ ಇದೇ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿ ಹೃದಯ ವೈಶಲ್ಯತೆ ಮೆರೆದಿದ್ದಾರೆ. ಆದ್ರೆ ಪ್ರತಿಭಟನೆ ನಡೆಸುವಂತೆ ತಿಳಿಸಿದ ಹಾಗೂ ಪ್ರತಿಭಟನೆಯಲ್ಲಿ ಭಾಗಿಯಾದ ಇತರರು ಯಾರೂ ಸಹಾಯಕ್ಕೆ ಬಾರದೆ ಇಲ್ಲಿಂದ ಕಾಲ್ಕೆತ್ತಿದ್ದಾರೆ. ಕೊಲೆ ನಡೆಸುವ ಹುನ್ನಾರವನ್ನೇ ಹಾಕಿಕೊಂಡು ಬಂದಿರುವ ರೌಡಿ ಲಪಂಗ ಕಿರಾತಕರು ಮನಸೋ ಇಚ್ಛೆ ತಮ್ಮವರಿಗೂ ಪೊಲೀಸರಿಗೂ ಹಲ್ಲೆ ನಡೆಸಿದ್ದಾರೆ. ಪೊಲೀಸರದ್ದೇ ತಪ್ಪು ಎಂದು ವಾದ ಮಾಡುವ ಮೂರು ಬಿಟ್ಟ ನಾಲಾಯಕುಗಳಿಗೆ ನಮ್ಮದೊಂದು ಪ್ರಶ್ನೆ. ಏಕಾಏಕಿ 100 ಜನರು ಪೊಲೀಸರ ಮೇಲೆ ದಾಂಗಲಿ ನಡೆಸಿದ್ರೆ ಪೊಲೀಸರು ಲಾಠಿ ಎತ್ತದೇ ಇದ್ದಾರೆ? ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರು ಎಷ್ಟೇ ಕೇಳಿದ್ರು ಪಿಎಫ್ಐ ಹಾಗೂ ಎಸ್ಡಿಪಿಐ ಕಾರ್ಯಕರ್ತರು ಹಲ್ಲೆ ನಡೆಸಿರೋದು ಸರಿಯೇ? ಕೊಲೆ ಹಲ್ಲೆಯ ಸಂಚನ್ನ ರೂಪಿಸಿ ನರಹಂತಕರಂತೆ ವರ್ತಿಸ್ತಾ ಇರೋದನ್ನ ಸಾಕ್ಷಿ ಸಮೇತ ತೋರಿಸಿದ್ರು, ನಿಮ್ಮ ಬುದ್ಧಿಗೆ ಲತ್ತಿ ಹಿಡಿದಿರೋದಾದ್ರೂ ಯಾಕೆ? ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.